नमस्कार नसर चंद्रगौड़ पाटील अंत मंगलगट्टिंद नम्मूरल्ली ग्रामिक स्तंड जननी प्रतिष्ठान इवेरडू संघद वतियिंद नम्मूरल्ली उचित मनेपाठगळन्नु चालू माडिद्देवु मोदलनेदागि मनेपाठ चालू माडुव मुंचे नम्मूरल्ली एल्ल मक्कळु सिक्कापट्टि हाळागिद्दरि हाळागिद्दरंद्रे अल्ले इल्ले जगळ माडुत्तिद्रु इल्ल केरे कडे अल्ले इल्ले अड्डाडुत्तिद्रि नम्म मनेपाठगळु चालू माडिंद स्कूलिगे भेटि कोट्टु स्कू एल्ल मक्कळिगे विषयवन्नु मुट्टिसिद्दीवि रि मोदलु ಒಂದ ಮನೆಪಾಠ ಚಲು ಮಾಡಿದಿರಿ ಮೊದಲನೇ ಮನೆಪಾಠ ಸ್ವಾಮಿ ವಿವೇಕಾನಂದ ಅಂತ ಹೇಳಿ ಆ ಮನೆಪಾಠಕ್ಕೆ ಸುಮಾರು 20 ಜನ ವಿದ್ಯಾರ್ಥಿಗಳು ಬರಕ ಸ್ಟಾರ್ಟ್ ಮಾಡಿದ್ರಿ ಅಲ್ಲಿ ಮಕ್ಕಳಿಗೆ ಚೆನ್ನಾಗಿ ಪಾಠವನ್ನ ಹೇಳಿ ಕೊಡೋದ್ರಿಂದಾಗಿ ಎಲ್ಲ ಶಿಕ್ಷಕರು ಪಾಲಕರು ಇಲ್ಲ ಇನ್ನು ಮನೆಪಾಠ ಚಲು ಮಾಡಬೇಕು ದೂರ ಆಗ್ತಿದೆ ಅಂತ ಹೇಳೋದಕ್ಕೆ ಹೇಳೋದರ ಸಲುವಾಗಿ ಮತ್ತೆ ಹಲವಾರು ಮನೆಪಾಠಗಳನ್ನು ಚಲು ಮಾಡಿದ್ವಿ ನಮ್ಮೂರಲ್ಲಿ ಇವಾಗ 4 ಮನೆಪಾಠಗಳು ಇದ್ದಾವೆ ನಮ್ಮ ಮನೆಪಾಠಕ ಶಿವಭಾರತಿ ಅವರು ಹೆಲ್ಪ್ ಮಾಡಕತ್ತರಿ ಅಂದ್ರೆ ಶಿಕ್ಷಕರಿಗೆ ಗೌರವ ಧನ ಅಂತ ಹೇಳಿ ಅವರಿಗೆ ಶಿಕ್ಷಕರಿಗೆ ಇದನ್ನ ಕೊಡಕತ್ತರಿ ಮತ್ತೆ ನಮ್ಮ ಮಕ್ಕಳಿಗೆ ಚಾಪಿಸ್ ಅಥವಾ ಏನೋ ಒಂದು ಬುಕ್ಸ್ ಏನಾದರೂ ತೊಂದರೆ ಇದ್ದರೆ ಅವರು ಹೆಲ್ಪ್ ಮಾಡಿತ್ತರಿ ಮತ್ತೆ ನಮ್ಮದು ಒಂದು ಟೀಮ್ ಐತ್ರಿ ಊರಲ್ಲಿ ಗ್ರಾಮಿಕ ಸ್ತಂಡ ಅಂತ ಹೇಳಿ ರಚನೆ ಮಾಡ್ಕೊಂಡಿರಿ ಸುಮಾರು 25 ರಿಂದ 30 ಜನ ಅದೇರಿ ಅಷ್ಟು ಊರಲ್ಲಿ ಒಂದು ತಂಡವನ್ನ ಮಾಡ್ಕೊಂಡು ಎಲ್ಲ ಗುರುಹಿರಿಯರನ್ನು ತಗೊಂಡ್ರಿ ಕೆಲಸ ಮಾಡಕತ್ತಿವಿ ನಾವು ಅಂದ್ರೆ ನಮ್ಮ ಟೀಮ್ ಒಳಗೆ ನಾವು ಯಾರದಾರು ಹುಟ್ಟೋಬ ಆಚರಣೆ ಮಾಡ್ಕೋಬೇಕಿತ್ತೀರ ಆಚರಣೆ ಮಾಡ್ಕೊಂಡಂಗಿಲ್ಲ ರೀ ನಾವು ಎಲ್ಲೂ ಪಾರ್ಟಿ ಮಾಡಿ ಹಾಳು ಮಾಡಂಗಿಲ್ಲ ಈ ಮಕ್ಕಳಿಗೆ ಏನಾದರೂ ಒಂದು ಬುಕ್ಸ್ ಕೊಡ್ಸೋದು ಪೆನ್ ಕೊಡ್ಸೋದು ಈ ರೀತಿಯಾಗಿ ಕೊಡಿಸ್ತೀವಿ ರೀ ಮಕ್ಕಳಿಗೆ ಮಕ್ಕಳಿಗೆ ಈ ಮನೆಪಾಠಗಳಲ್ಲಿ ಇಂಥ ವಸ್ತುವನ್ನು ಕೊಡಿಸ್ತಾರೆ ಅಂತ ಅವ್ರಿಗೆ ಇಂಟ್ರೆಸ್ಟ್ ಬರ್ತೈತಿ ರೀ ಮತ್ತು ಪ್ರತಿ ರವಿವಾರಕ್ಕೊಂದು ಸಾರಿ ಏನಾದರೂ ಚಟುವಟಿಕೆ ಮಾಡಿಸ್ತೀವಿ ರೀ ಶನಿವಾರಕ್ಕೊಮ್ಮೆ ಅವರಿಗೆ ಬೆಳದಿಂಗಳ ಊಟ ಅಂತ ಇರ್ತೈತಿ ರೀ ಒಂದು ತಿಂಗಳಿಗೆ ಒಂದು ಸಾರಿ ಆ ಬೆಳದಿಂಗಳ ಊಟ ಮಾಡಿಸ್ತೀವಿ ರವಿವಾರ ಯೋಗಾಸನವನ್ನು ಮಾಡಿಸ್ತೀವಿ ರೀ ಮತ್ತು ನಮಸ್ಕಾರ ನನ್ನ ಹೆಸರು ಸವಿತಾ ನೇಕಾರ್ ಅಂತ ಬಿ ಎ ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ ನಮ್ಮ ಮಣಿಪಾಠ ಸ್ಟಾರ್ಟ್ ಮಾಡಿ 10 ತಿಂಗಳಾಯಿತು ನಮ್ಮ ಮಣಿಪಾಠದ ವಿದ್ಯಾರ್ಥಿಗಳಿಗೆ ಫಸ್ಟ್ ಬಂದಾಗಿಂದ ಅವರಿಗೆ ಶಾಲೆ ಸ್ಕೂಲಿಂದ ಹೇಳ್ಕೊಡ್ತಾರೆ ಆದರೆ ಅವ್ರ ಹುಡುಗರು ಹೆಂಗೆ ಇರ್ತಾರೆ ಯಾವ ರೀತಿಯ ಯಾರೇ ಯಾವ ಸ್ಟೇಜಿಗೆ ಅದಾರ ಯಾರ ಅವ್ರ ಲೆವೆಲ್ ನೋಡ್ಕೊಂಡು ಅವ್ರಿಗೆ ಟೀಚ್ ಮಾಡ್ತೇವೆ ರೀ ಫಸ್ಟ್ ಅವ್ರು ಟೀಚ್ ಆದಮೇಲೆ ಅವ್ರಿಗೆ ಫಸ್ಟ್ ನಾವೆಲ್ಲ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದು ಅವಿಂದ ಸ್ಟಾರ್ಟ್ ಮಾಡಿದ್ದೀವಿ ಅವಿಂದ ಹೇಳಿದವ್ರಿಗೆ ಕನ್ನಡ ಆಯಿ ಇಂಗ್ಲೀಷ್ ಆಯಿ ಹಿಂದಿ ಆಯಿ ಎಲ್ಲ ಕಲಿಸ್ತೀವಿ ಸಂಡೆ ಮಂಡೆ ಕನ್ನಡದಾಗ ಇಂಗ್ಲೀಷ್ ಒಳಗೆ ಮತ್ತು ಜನವರಿ ಫೆಬ್ರವರಿ ಕನ್ನಡ ಇಂಗ್ಲೀಷ್ ಹೇಳ್ತೀವಿ ಕಕ್ಕಂಬಳ್ಳಿ ಹೇಳ್ಕೊಟ್ಟಿದ್ದೀವಿ ಅವ್ರಿಗೆ ಜಿಲ್ಲೆಗಳ ರಾಜ್ಯಗಳ ತಾಲೂಕುಗಳು ಹೇಳ್ಕೊಡ್ತೀವಿ ಆದರೆ ಮತ್ತು ಡೈಲಿ ಬಂದಮೇಲೆ ಫಸ್ಟ್ ಪ್ರೇಯರ್ ಮಾಡಿಸ್ತೀವಿ ನಾವು ಫಸ್ಟ್ ಪ್ರೇಯರ್ ಮಾಡಿಸಿ ಕ್ಲಾಸ್ ಸ್ಟಾರ್ಟ್ ಮಾಡೋದು 7:00 to 8:30 ಗಂಟೆ ಮಟ್ಟ ಕ್ಲಾಸ್ ತಗೋತೀವಿ ನಾವು ಡೈಲಿ ಏನಿಲ್ಲ ಅಂದರೆ 2 ತಾಸು ಕ್ಲಾಸ್ ನಡೀತೈತಿ ಮತ್ತು ಹುಡುಗರು ಫಸ್ಟ್ ಬಂದಾಗಿದ್ದ ಒಂಥರ ಭಯದಿಂದ ಬರ್ತಿದ್ರು ಆದರೆ ಇವಾಗ ಏನಿಲ್ಲ ತಾವೇ ಕ್ಲಾಸಿಗೆ ಬಂದು ನಮ್ಮ ಮಾತಾಜಿ ಬರ್ರಿ ಅಂತ ಕರ್ಕೊಂಬರೋಷ್ಟು ಹುಡುಗರು ನಮ್ಮ ಇದು ಫುಲ್ ಫ್ರೆಂಡ್ಶಿಪ್ ತು ಬೆಳ್ಕೊಂಡ್ ಮಾತಾಜಿಗಿಂತ ಫ್ರೆಂಡ್ಲಿಯಾಗಿ ನಮ್ಮ ಜೋಡ ಬಿಹೇವ್ ಮಾಡ್ತಾರೆ ರೀ ಈ ಗ್ರಾಮ ವಿಕಾಸ ತಂಡದಿಂದ ನಮ್ಮ ಊರಿಗೆ ಒಂದೇ ಥರದಿಂದಲ್ಲ ಭಾಳ ಥರದಿಂದ ಅನುಕೂಲ ಆಗೈತೆ ಒಂದೇದ ಮಕ್ಕಳ ವಿದ್ಯಾಭ್ಯಾಸ ಈ ಕೊರೋನಾ ಟೈಮ್ದೊಳಗೆ ಏನು 2 ವರ್ಷ ಮಕ್ಕಳದ ಕಲಿಕಾ ಚಟುವಟಿಕೆ ಏನು ಹಾಳಾಗಿತ್ತಲ್ಲ ಈಗ ಸ್ಕೂಲ್ನೊಳಗೆ ಕಲಿಯೋದ್ರಿಂದ ಆಮೇಲೆ ಸಾಯಂಕಾಲ ಇವರು ಪಾಠ ಹಾಕೋದ್ರಿಂದ ಕಲಿಕಾ ಇದ ಚೇತರಿಕೆ ಕಂಡೈತಿ ಕಲಿಕೆ ಒಳಗೆ ಮಕ್ಕಳ ಚೇತರಿಕೆ ಕಂಡೈತಿ ಮತ್ತು ಸ್ಕೂಲ್ನೊಳಗೆ ಬರೀ ಸಿಲಬಸ್ ಪಾಠ ಮಾಡ್ತಾರೆ ಇಲ್ಲಿ ಕಲಿಕಾ ಕೇಂದ್ರದೊಳಗೆ ಅವ್ರಿಗೆ ಬೇಕಾದಂಥ ಜನ್ರಲ್ ನಾಲೆಜ್ ಬಗ್ಗೆ ತಿಳಿಸ್ಕೊಡ್ತಾರೆ ಅದು ಮಕ್ಕಳಿಗೆ ಭಾಳ ಅನುಕೂಲ ಆಗೈತಿ ಆಮೇಲೆ ಮುಂದೆ ನಮ್ಮ ಮಕ್ಕಳೆಲ್ಲ ಈ ಒಂಥರ ಇದಾಗಿಬಿಟ್ಟಿದ್ರೆ ಉಡಾಳ ಚಟುವಟಿಕೆ ಮಾಡ್ಕೊಂಡು ಅಂತಂದರೆ ಕೊರೋನಾ ಟೈಮ್ ಅವ್ರಿಗೆ ಶಾಲೆ ಕಡೆಯದ ಲಕ್ಷಣ ಹೋಗಿಬಿಟ್ಟಿತ್ತು ಅಂಥ ಟೈಮ್ದೊಳಗೆ ಈ ಮನೆಪಾಠದಿಂದ ಅವ್ರಿಗೆ ಒಳ್ಳೇದು ಆಗೈತೆ ಆಮೇಲೆ ಟಿ ವಿ ನೋಡೋ ಚಟ ತಪ್ಪೈತೆ ಅವ್ರದ್ದು ಒಂದು ಎರಡನೇದ ಇವರು ಕಲಿಕಾ ಕೇಂದ್ರಗಳನ್ನ ಒಂದು ಸಭಾಭವನದೊಳಗು ಅಲ್ಲಿ ಇಲ್ಲಿ ಹಾಕೋದ್ರಿಂದ ಅಲ್ಲಿ ಸೇರುವಂಥ ಉಡಾಳ ಮಕ್ಕಳೂ ಇವತ್ತು ಶಾಲೆ ಕಲಿಯುವಂಥ ವಾತಾವರಣ ಸೃಷ್ಟಿಯಾಗೈತಿ ಮುಂದೆ ಈ ಗ್ರಾಮ ವಿಕಾಸ ತಂಡದವರು ಊರೊಳಗೆ ಸ್ವಚ್ಛತೆ ಬಗ್ಗೆ ಕೆಲಸ ಮಾಡಿದ್ದಾರೆ ಆಮೇಲೆ ಇನ್ನಿತರ ಯಾವುದೇ ಲೈಬ್ರಿ ತಗೋರಿ ಲೈಬ್ರಿ ಒಳಗೆ ಏನಾಗುತ್ತೆ ಅಂತಂದರೆ ನಮ್ಮ ಮಕ್ಕಳಿಗೆ ಲೈಬ್ರಿ ಅಂದ್ರೆ ಗೊತ್ತಿಲ್ಲ ಓದು ಇದ್ದಿದ್ದಿಲ್ಲ ಹವ್ಯಾಸ ಇದ್ದಿರಲಿಲ್ಲ ಇವತ್ತು ಸಣ್ಣ ಪುಟ್ಟ ಕಥೆಗಳನ್ನ ಅವರು ಓದ್ತಾರೋ ನಮ್ಮಂಥ ಯುವಕರಿಗೆ ಎಷ್ಟೋ ಇತಿಹಾಸದ ಬಗ್ಗೆ ನಮಗೆ ಗೊತ್ತಿದ್ದಿರಲಿಲ್ಲ ನಾವು ಓದ್ಕೊಂಡು ಬಂದುಬಿಟ್ಟಿದ್ವಿ ಗಾಂಧಿ ಅವ್ರ ಬಗ್ಗೆ ಆಮೇಲೆ ಮುಂದೆ ಅಂಬೇಡ್ಕರ್ ಅವರ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಇವರಷ್ಟೇ ಕೇಳಿದ್ವಿ ಸಾವರ್ಕರ್ನಂಥವ್ರ ಬಗ್ಗೆ ನಮಗೆ ತಿಳಿದಿರಲೇ ಇಲ್ಲ
लाइब्ररी अंत सदक नमग सदक उपयोग आगदाव इवत इतिहास तकतीवी नमंत युवक बंद भेटी को इवेल वे चटवटिके वातावरण ऊर आगे ग्रामीण स्थल दिंदा।